ನಮಸ್ಕಾರ. ಮತ್ತು ನಮ್ಮ ಮೈಸೂರು ಕೊಡಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿರುವ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ನಾಯಕರು ಮತ್ತು ಸ್ಥಳೀಯ ನಮ್ಮ ರಾಜ್ಯದ ನಾಯಕರಿಗೆ ನನ್ನ ಶುಭಾಶಯಗಳು, ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಬರ ಚುನಾವಣೆಯಲ್ಲಿ ಕೊಡಗು ಮೈಸೂರು ಕ್ಷೇತ್ರ ಅಭ್ಯರ್ಥಿಯಾಗಿ ಕೊಡಗು ಮೈಸೂರು ಕ್ಷೇತ್ರದ ಅಭಿವೃದ್ಧಿಗಾಗಿ ನಾನು ಕೆಲಸ ಮಾಡೋದು ನಮ್ಮ ಸೌಭಾಗ್ಯ. ಈ ಚುನಾವಣೆಯಲ್ಲಿ ನಮಗೆ ಸುಮಾರು 9 ವರ್ಷ ಈ ಮೈಸೂರಿನ ಅರಮನೆ ಜವಾಬ್ದಾರಿ ನಮ್ಗೆ ಬಂದ ನಂತರ ಜನರ ಜೊತೆ ಅವರ ಎಲ್ಲ ಚಟುವಟಿಕೆಯಲ್ಲಿ ಭಾಗವಹಿಸಿದ್ದೀನಿ, ಪಬ್ಲಿಕ್ ಲೈಫಲ್ಲಿ ಇದ್ದೀನಿ. ಸೊ ಅದಕ್ಕಾಗಿ ಅವರು ನಮ್ಮನ್ನ ಸ್ವಾಗತಿಸಿದ್ದಾರೆ. ನಾನು ಚಿರಋಣಿಯಾಗಿದ್ದೀನಿ. ಆ ಋಣವನ್ನು ತೀರಿಸಲಿಕ್ಕೆ ಇವತ್ತು ನನಗೆ ಒಂದು ಅವಕಾಶ ಸಿಗುತ್ತೆ, ಅದನ್ನ ನಾವು ಕೇಳ್ಕೊಂಡ್ರಾಜಕೀಯಕ್ಕೆ ಬರಬೇಕು ಅಂತ ನಿಮ್ಗೆ ಅನ್ಸಿದ್ ಯಾವಾಗ? ಜೊತೆಗೆ ಬಿಜೆಪಿನೇ ಪಿಕ್ ಮಾಡಬೇಕು ಅನ್ಸಿದ್ದೆ ಯಾಕೆ? ನಾನು ಬಹಳ ಸುಮಾರು 1 ವರ್ಷದಿಂದ ಈ ಕಡೆಗೆ ನನ್ನ ಮನಸ್ಸಾಗಿದೆ. ಬಹುಶಃ ಒಂದು ವೈಯಕ್ತಿಕ ಜೀವನದಲ್ಲೂ ಕೂಡ ನಾವು ಸಾರ್ವಜನಿಕರಿಗೆ ಬಹಳ ಒಂದು ಒಳ್ಳೇದು ಮಾಡ್ಬೋದು, ಆದ್ರೆ ಒಳ್ಳೆ ಅಧಿಕಾರ ಇದ್ರೆ ನಮ್ಗೆ ನಿಜವಾದ ಒಂದು ಅಭಿವೃದ್ಧಿ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ ಆಗಿದೆ. ನೀತಿ ನಿಯಮಗಳ ಮೂಲಕ ನಾವು ಒಳ್ಳೆ ಅಭಿವೃದ್ಧಿ ಮಾಡ್ಬೋದು. ಸೊ ಅದಕ್ಕಾಗಿ ರಾಜಕೀಯ ಜೀವನನೇ ಸಹಜ. ಸೊ ಅದಕ್ಕಾಗಿ ಅದನ್ನ ಭಾರತೀಯ ಜನತಾ ಪಕ್ಷದ ನನ್ನ ನಂಬಿಕೆಗೆ ಮತ್ತು ಅವರು ದೇಶಕ್ಕೆ ನೀಡಿರುವ ಎಲ್ಲ ಈ ಅಭಿವೃದ್ಧಿ ಕೆಲಸ ನನ್ನ ಅದು ನನ್ನ ಮೇಲೆ ಒಂದು ಅಲೈನ್ಮೆಂಟ್ ಇದೆ. ಅದಕ್ಕಾಗಿ ಇವ್ರನ್ನ ಆಯ್ಕೆ. ನಿಮ್ಮ ರಾಜಕೀಯ ಸ್ವಾಗತ ಇದೆಯಲ್ಲ ಸರ್, ಇದು ಬಹಳ ಸುಲಭ ಇಲ್ಲ. ನೀವು ಆರಂಭಿಕವಾಗಿ ಒಂದ್ ರೀತಿ ಪ್ರಶ್ನೆಗಳನ್ನ ಎದುರಿಸಬೇಕಾಯ್ತು, ಆಕ್ಷೇಪಗಳು ಎದುರಿಸಬೇಕಾಯ್ತು, ಎಸಿಯವರು ರೋಡಿಗೆ ಬರ್ಲಿ ಅಂತಕ್ಕಂಥ ಮಾತನ್ನು ಕೇಳಬೇಕಾಯ್ತು, ಹೇಗೆ ಸ್ವೀಕಾರ ಮಾಡ್ತೀವಿ? ಎಲ್ಲಾನು ಸ್ವೀಕರಿಸಬೇಕು ಜೀವನದಲ್ಲಿ, ಎಲ್ಲಾನು ನುಂಗ್ಬೇಕು. ಅದು ಬರೀ ಅರಮನೆಯಲ್ಲಿ ಇದ್ರೆ ಇಂಥ ಪ್ರಶ್ನೆಗಳು ಬರಲ್ಲ ಅಂತ ಇಲ್ಲ. ಅದು ಅವಾಗಿನ 9 ವರ್ಷದಿಂದಾನು ಬರ್ತಾ ಇದೆ. ಬಹುಶಃ ಅದು ಅಷ್ಟೊಂದು ಕೇಳು ಬಂದಿಲ್ಲ ಆಚೆ ಅಷ್ಟೇ. ಇದೆಲ್ಲಾನು ಜೀವನದಲ್ಲಿ ಇದೆಲ್ಲ ಬರೋಂಥದ್ದು ಸಹಜ. ರಾಜಕೀಯ ಕ್ಷೇತ್ರದಲ್ಲಿ ಬಹುಶಃ ಒಂದ್ ಸ್ವಲ್ಪ ಜಾಸ್ತಿ ಬರುತ್ತೆ, ಅದನ್ನ ನುಂಗ್ಕೊಂಡು ಹೋಗ್ಬೇಕು. ಅಷ್ಟು ಈಸಿ ಆಯ್ತಾ ಸರ್ ನಿಮಗೆ ಡಿಸಿಷನ್ ತಗೊಳ್ಳುವಂಥದ್ದು? ಅಷ್ಟು ಈಸಿ ಆಯ್ತಾ ಪೊಲಿಟಿಕಲ್ ಎಂಟ್ರಿ ಆಗುವಂಥದ್ದು? ಇದು ಜೀವನದಲ್ಲಿ ನಾನು ಸುಳ್ಳೇಳ ದೊಡ್ಡ ಒಂದು ತೀರ್ಮಾನ ಆಯ್ತು. ಅದು ನಾನು ಏನೇನ್ ಮಾಡಬೇಕು ಸರಿಯಾಗಿ ಮಾಡ್ಬೇಕು ಅಂದ್ರೆ ನಮ್ದೇ ಒಂದು ಡೆಸ್ಟಿನಿ ನಾವೇ ಸೃಷ್ಟಿಸಬೇಕಾಗಿರೋದು ಬಹಳ ಮುಖ್ಯ. ಸೊ ಅದಕ್ಕಾಗಿ ಇದು ಒಂದು ಹೊಸ ಒಂದು ಉಪಕ್ರಮ, ನಮಗೆ ಬಹಳ ಸಂತೋಷವಾಗುತ್ತೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.